ವೀಕ್ಷಕರಿಗೆ ನಮಸ್ಕಾರ ಇದು ಪ್ರಥಮಾಶ್ವಾಸದ ಐವತ್ತ ಆರನೆಯ ಪದ್ಯ ಈ ಪದ್ಯ ಹೀಗಿದೆ ಮಿಡಿದೊಡೆತನಿಗರುವು ರಸವಂ ಬಿಡುವವು ಬಿರಿದೊಂದು ಮುಗುಳ ಕಂ ಕಂಪಿನೊಳೆ ಮೊಗಂ ಗಿಡುವು ತುಂಬಿಗಳು ಅಡ್ಕಮೆವಾಡುವವು ಕುಡಿದೊಂದು ಬಣ್ಣ ರಸದೊಳ್ಳೆ ಗಿಳಿಗಳು ಈ ಪದ್ಯವನ್ನು ಬಿಡಿಸಿ ಹೀಗೆ ಹೇಳಬಹುದು ಮಿಡಿದೊಡೆ ತನಿ ಕಬ್ಬು ಅಥವಾ ತನಿ ಗರ್ವ ರಸಮಂ ಬಿಡುವು ಬಿರಿದ ಒಂದು ಮುಗುಳ ಕಂಪಿನೊಳೆ ಮೊಗಮ್ ಗಿಡುವು ತುಂಬಿಗಳು ಅಳ್ಕಮೆ ಒಡುವವು ಕುಡಿದೊಂದ ಬಣ್ಣರಸದೊಳೆ ಗಿಳಿಗಳು ಇದರ ವ್ಯಾಖ್ಯಾನವನ್ನು ಈಗ ಮಾಡಬಹುದು ಮಿಡಿದೊಡೆ ಅಂದರೆ ಕೈಯಿಂದ ನಾವು ಆ ಕಬ್ಬನ್ನು ಸಣ್ಣಕ್ಕೆ ಹೊಡೆದ್ರೂ ಕೂಡ ಬೆರಳಿನಿಂದ ಹೊಡೆದ್ರೂ ಕೂಡ ಮಿಡಿದೊಡೆ ತಣಿಗರುವು ರಸಮಂ ಬಿಡುವವು ಸಿಹಿಯಾದ ಕರುವು ಕಬ್ಬು ಅಂದರೆ ಪ ಕಬ್ಬು ಅಂತ ನಾವು ಈಗ ಹೇಳುವ ಪದದ ಪ್ರಾಚೀನ ರೂಪ ಕರುವು ಇದನ್ನು ಶಿಥಿಲದಿತ್ತು ಅಂತ ಹೇಳ್ತವೆ ಅಂದರೆ ಕರುವು ಅಂದಾಗ ಅದು ಶಿಥಿಲದಿತ್ತು ಆಗ್ತದೆ ಕಬ್ಬು ಅಂದಾಗ ಅದು ದಿತ್ತು ಆಗ್ತದೆ ಹೀಗೆ ಮಿಡಿದರೆ ಸಣ್ಣದಾಗಿ ಬೆರಳಿನಿಂದ ಒಂದು ಸಣ್ಣ ಏಟು ಕೊಟ್ಟರೂ ಕೂಡ ಮಿಡಿದೊಡೆ ತನಿಗರು ರಸಮಂ ಬಿಡುವು ಆವ ಆ ತಕ್ಷಣವೇ ಸಿಹಿಯಾದ ಕಬ್ಬಿನಲ್ಲಿ ರಸ ಒಸರುತ್ತದೆ ಬಿರಿದ ಒಂದು ಮುಗುಳ ಕಂಪಿನೊಳೆ ಮೊಗಮ್ ಗಿಡವು ತುಂಬಿಗಳು ಈ ನಾಡಿನಲ್ಲಿ ಕುರುಜಾಂಗಣದಲ್ಲಿ ಯಾವುದಾದರೂ ಒಂದು ಹೂವು ಬಿರಿದ ಅಂದರೆ ಅರಳಿದ ಒಂದು ಹೂವಿನ ಎಸಳಿನಿಂದ ಅಥವಾ ಹೂವಿನ ಕಡೆಯಿಂದ ಬರುವ ಆ ಸುಗಂಧದಿಂದ ಕಂಪು ಅಂದರೆ ಸುಗಂಧ ಅದರಲ್ಲಿ ಮೊಗವೂ ಗಿಡುವು ಮುಖದಕ್ಕೆ ಒಂದು ಅಂದರೆ ನಾವು ಏನಾದರೂ ಆಹಾರ ಇತ್ಯಾದಿಗಳು ಹೆಚ್ಚಾದಾಗ ನಮಗೆ ತಿನ್ನುದ ತಿನ್ನದ ಹಾಗೆ ಆಗುವಂಥ ಒಂದು ಸ್ಥಿತಿ ಇದೆ ಅದನ್ನು ಮೊಗಂಗಿಡುವುದು ಎನ್ನುವುದು ಪಂಪ ಹೇಳುವಂಥ ಮಾತು ಹಾಗೆ ಒಂದು ಹೂವಿನ ಎಸಳಿನಲ್ಲಿ ಅಥವಾ ಒಂದು ಹೂವಿನಿಂದ ಬರುವಂತಹ ಒಂದು ಕಂಪಿನಿಂದಾಗಿ ತುಂಬಿಗಳು ಆಮೇಲೆ ರಸವನ್ನು ಹೀರದೆ ಹಿಂಜರಿಯುತ್ತವೆ ಮೊಗಂಗಿಡು ಹಿಂಜರಿಯುತ್ತವೆ ಬಳಿಕ ಬಿರಿದ ಒಂದು ಮುಗುಳ ಕಂಪಿಲು ಮೊಗಂಗಿಡು ತುಂಬಿಗಳು ಅಳ್ಕಮೆ ಒಡುವು ಕುಡಿದೊಂದು ಬಣ್ಣ ರಸದೋಳು ಇನ್ನು ಯಾವುದಾದರೂ ಒಂದು ಹಣ್ಣಿನ ರಸವನ್ನು ಕುಡಿದ್ರೆ ಸಾಕುವಂತೆ ಹಣ್ಣುಗಳು ಅಂದರೆ ಹಣ್ಣಿನ ರಸವನ್ನು ಕುಡಿದ್ರೆ ಸಾಕಂತೆ ಗಿಳಿಗಳಿಗೆ ಅಳ್ಕಮೆ ಅಂದರೆ ಅಜೀರ್ಣ ಉಂಟಾಗ್ತದೆ ಅಂದರೆ ನೀವು ಗಮನಿಸ್ಬೋದು ಒಂದು ಕಬ್ಬಿನಲ್ಲಿ ಎಷ್ಟು ರಸ ಇದ್ದಿರ್ಬೋದು ಗಿಳಿಗಳಿಗೆ ಅದನ್ನು ಕುಡಿದು ಸಾಕಾಗ್ತಿತ್ತು ಆಮೇಲೆ ಅಂದರೆ ನಾವು ಏನಾದರೂ ಕಬ್ಬನ್ನು ಮಿಡಿದ್ರೆ ಸಾಕು ರಸ ಒಸಾರತಿತ್ತು ಆಮೇಲೆ ಒಂದು ಹೂವಿನಿಂದ ಬರುವಂತಹ ಸುಗಂಧದಿಂದಲೇ ತುಂಬಿಗಳು ಅದರ ಮಕರಂದವನ್ನು ಇರುವುದು ಸಾಕೋ ಸಾಕು ಅಂತ ಹಿಂಜರಿಯುತ್ತಿದ್ದವು ಮತ್ತು ಒಂದು ಹಣ್ಣಿನಲ್ಲಿ ಒಂದು ಹಣ್ಣಿನಿಂದಲೇ ಅದರ ರಸವನ್ನು ಕುಡಿದು ಗಿಳಿಗಳಿಗೆ ಅಜೀರ್ಣ ಆಗ್ತಿತ್ತು ಹೀಗಾಗಿ ಅಲ್ಲಿ ಕಬ್ಬು ಆಮೇಲೆ ಹೂವು ಹಣ್ಣುಗಳು ಸಮೃದ್ಧವಾಗಿದ್ದವು ಹಾಗೆಯೇ ತುಂಬಿಗಳು ಮತ್ತು ಗಿಳಿಗಳು ಕೂಡ ಸಮೃದ್ಧವಾಗುವ ಆಗಿದ್ದವು ಎಂದು ಪಂಪ ವರ್ಣಿಸ್ತಾನೆ ಇಲ್ಲಿಯೂ ಕೂಡ ಅಷ್ಟೇ ಇದು ಅಚ್ಚಗನ್ನಡ ಪದಗಳಿಂದಲೇ ತುಂಬಿರುವಂಥ ಪದ್ಯ ಮಿಡಿ ದೊಡೆ ಎನ್ನುವುದು ಕೂಡ ಅಚ್ಚಗನ್ನಡ ಪದ ತನಿಗರುವು ಎನ್ನುವುದು ಕೂಡ ಕಬ್ಬು ಎನ್ನುವುದು ಕೂಡ ಅಚ್ಚಗನ್ನಡ ಪದ ರಸಂ ಬಿಡುವು ಆ ರಸ ಎನ್ನುವುದು ಸಂಸ್ಕೃತದಲ್ಲಿ ಕೂಡ ಬಳಕೆ ಆಗ್ತದೆ ಅದೊಂದು ಬಿಟ್ಟರೆ ಬಿಡುವು ಎನ್ನುವುದು ಕ್ರಿಯಾಪದ ಅದು ಕೂಡ ಕನ್ನಡ ಪದ ಬಿರಿಯು ಅದು ಕೂಡ ಕನ್ನಡ ಪದ ಮುಗುಳು ಕನ್ನಡ ಪದ ಕಂಪು ಕನ್ನಡ ಪದ ಮೊಗ ಕನ್ನಡ ಪದ ಮೊಗಂಗಿಡುವುದು ಎನ್ನುವುದು ಕೂಡ ಕನ್ನಡ ಪದ ತುಂಬಿ ಕನ್ನಡ ಪದ ಅಳ್ಕಮೆ ಅಜೀರ್ಣಕ್ಕೆ ಒಂದು ವಿಶೇಷವಾದಂಥ ಪದವನ್ನು ಪಂಪ ಪ್ರಯೋಗ ಮಾಡ್ತಾನೆ ಅಳ್ಕಮೆ ಒಡುವವು ಅಳ್ಕಮೆ ಪ್ಲಸ್ ಪಡು ಅಳ್ಕಮೆ ಒಡು ಕುಡಿದ ಒಂದು ಕುಡಿದ ಒಂದು ಹಣ್ಣಿನ ರಸ ಗಿಳಿ ಹೀಗೆ ಎಲ್ಲ ಕಡೆಗೆ ಕೂಡ ಕನ್ನಡ ಪದಗಳೇ ಇಲ್ಲಿ ತುಂಬಿವೆ ಈ ಎಲ್ಲ ವರ್ಣನೆಗಳು ಅಚ್ಚಗರ್ಣದ ವರ್ಣನೆಗಳಾಗಿವೆ ಇದು ವಿಶೇಷವಾಗಿ ತಾವುಗಳು ಗಮನಿಸಬೇಕೆಂದು ಕೇಳಿಕೊಳ್ತೇನೆ